ನಮ್ಮ ಕಾಲೇಜಿನೊಳಗ ಸಮಾನತೆ ಇಲ್ಲ. ಯಾಕಂದ್ರ ಒಂದೊಂದಿಷ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಹಿಜಾಬ್ ಹಾಕಿಕೊಂಡು ಬರಾಕತ್ತಾರ. ಅದನ್ನು ವಿರೋಧಿಸಿ ನಮ್ಮ ಒಂದಿಷ್ಟು ಜನರಿಗೆ ಮನಸ್ತಾಪ ಆಗೈತಿ. ಅದರಿಂದ ನಾವು ಅವರು ಅವ್ರ ಸಂಪ್ರದಾಯದಂತೆ ಅವರು ಹಿಜಾಬ್ ಧರಿಸ್ಕೊಂಡು ಬಂದ್ರೆ ನಾವು ನಮ್ಮ ಸಂಪ್ರದಾಯದಂತೆ ನಾವು ಅರಬಿಗಳನ್ನ ಧರಿಸ್ಕೊಂಡು ಬರಬೇಕಾಗತ್ತೆ. ಇನ್ನು ಮುಂದೆ ಕೇಸರಿ ಶಾಲು ಧರಿಸ್ಕೊಂಡು ಬರ್ತೀವಿ. ಈಗ ಅದೇ ಥರ ನಾವು ಇನ್ನು ಮುಂದೆ ಅವರು ಹಿಜಾಬ್ ಹಾಕೊಂಬಂದ್ರೆ ನಾವು ಇನ್ನು ನಮ್ಮ ಧರ್ಮದ ಪ್ರಕಾರ ನಾವು ಕೇಸರಿ ಶಾಲ ಇನ್ನು ಹಾರ ಕಿರೀಟ ಎಲ್ಲ ಅದಾವೆ, ಈ ಕುಂಕುಮ ರುದ್ರಾಕ್ಷಿ ಎಲ್ಲ ಹಾಕೊಂಡ್ಬರ್ಬೇಕಾಗತ್ತೆ. ಇದನ್ನು ಸೂಕ್ತ ತನಿಖೆ ನಡೆಸಬೇಕು, ನಡೆಸಿ ನಮಗೆಲ್ಲರಿಗೂ ಹೋರಾಟಕ್ಕೆ ಒದಗಿಸಿಕೊಡ್ಬೇಕು. ಎಲ್ಲರೂ ಬೇಡಿಕೆ ಏನು, ಎಲ್ಲರಿಗೂ ಸಮಾನತೆ ಬೇಕು. ಸ್ಕೂಲ ಕಾಲೇಜೊಳಗೆ ಎಲ್ಲರಿಗೂ ಎಲ್ಲರೂ ಸಮಾನವ್ರು ನಾವು. ಅದಕ್ಕೆ ನಮಗೆಲ್ಲರಿಗೂ ಏನು ಸಮಾನತೆ ಬೇಕು. ಎಲ್ಲರಿಗೂ ಸಮವಸ್ತ್ರ ಕೊಡ್ರಿ, ಇಲ್ಲ ಅಂದ್ರೆ ಅವರು ಅವ್ರಿಗೆ ಹಿಜಾಬ್ ಧರಿಸ್ಕೊಂಡು ಬರಕ್ಕೆ ಅವಕಾಶ ಕೊಡ್ರಿ. ನಮಗೂ ಕೇಸರಿ ಶಾಲೆ ನಾವು ನಮ್ಮ ಸಂಪ್ರದಾಯದಂತೆ ಎಲ್ಲ ನಾವು ತೊಟ್ಕೊಂಡು ಬರ್ತೀವಿ ಇನ್ನು ಮುಂದೆ, ಅದಕ್ಕೂ ಅವಕಾಶ ಮಾಡಿಕೊಡ್ರಿ. ಒಟ್ಟಾರೆಯಾಗಿ ನಾವು ಯಾರೋ ಅಷ್ಟು ಹಿಜಾಬ್ ಧರಿಸ್ಕೊಂಡು ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ಬರಬಾರ್ದು. ತಮ್ಮ ಹೆಸರು? ನನ್ನ ಹೆಸರು ಮುರುಗೇಂದ್ರ ಅಂತ, ನಾನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ, ಬಸವನ ಬಾಗೇವಾಡಿ ಬಸವೇಶ್ವರ ಕಾಲೇಜ್ ನಮ್ದು. ಓಕೆ. ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲಾರು ಹಿಜಾಬ್ ಬಗ್ಗೆ ಹೋರಾಟ ಮಾಡಿದೀವಿ. ನಾವು ನಮ್ಮ ಶಾಲೆಗೆ ಎಲ್ಲರಿಗೂ ಸಮಾನತೆ ಬೇಕು, ಎಲ್ಲರೂ ಸಮವಸ್ತ್ರನ ಧರಿಸ್ಕೊಂಡ್ಬರ್ಬೇಕು. ಅವರು ಹಿಜಾಬ್ ತೆಗಿಲಿಕ್ಕಂದ್ರೆ ನಾವು ಕೇಸರಿ ಶಾಲೆ ತೆಗಿಯಲ್ಲ. ಅದೇ ರೀತಿ ಅವರೆಲ್ಲರೂ ಹಿಜಾಬ್ ತಗೊಂಡು ಎಲ್ಲರೂ ಸಮವಸ್ತ್ರನ ಧರಿಸ್ಕೊಂಡ್ಬಂದ್ರೆ ನಾವು ಕೇಸರಿ ಶಾಲೆ ಮತ್ತೆ ರುದ್ರಾಕ್ಷಿದ ಎಲ್ಲ ಬಿಟ್ಟು ಬರ್ತೇವೆ. ಇಲ್ಲಿಂದ ನಾವು ಇದೇ ಹೋರಾಟ ಮುಂದೆ ವರೆಸ್ತೀವಿ. ನಿಮ್ಮ ಹೆಸರು? ಭಾವನಾ ಬೀರ್ಕಬಿ. ನಾನು ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ಬಸವನ ಬಾಗೇವಾಡಿ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ. ನಮಗ ಮೇಲಾಧಿಕಾರಿಗಳ ನಮ್ಮ ಹಂತದೊಳಗೆ ಯಾವುದೇ ನಿರ್ಧಾರಗಳನ್ನ ತಗೊಳಕ್ ಬರಂಗಿಲ್ಲ. ನಮಗ ಮೇಲಾಧಿಕಾರಿಗಳ ಮನವಿ ನಾವು ಕಳಿಸ್ತೀವಿ. ಕಳಿಸಿದ ಮೇಲೆ ಅವ್ರು ಏನ್ ಹೇಳಿದ ಪ್ರಕಾರ ನೋಡ್ಕೊತೀವಿ.